ಪ್ರಿಯರೇ, ಈ ಪುನಃ ಈ ರೀತಿಯಲ್ಲಿ ನಿಮ್ಮ ಸಂಗಡ ಈ ವಾಕ್ಯದೊಂದಿಗೆ ಆಮೆನ್ ನಿಮ್ಮ ಮುಂದೆ ಬರುವಂತೆ ಸ್ವರ್ಗದಲ್ಲಿರುವಂಥ ದೇವರು ನನ್ನ ಜೀವಿತದಲ್ಲಿ ಸಹಾಯ ಮಾಡಿಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಈ ಸಂಚಿಕೆಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಸ್ವಾಮಿ ಹೆಸರಿನಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ನೀವು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಸಹಾಯಗಳು, ನಿಮ್ಮ ಪ್ರಾರ್ಥನೆಗಳು ನಮಗೆ ಅಗತ್ಯವಾಗಿದೆ. ಆಮೇಲೆ ನೀವು ನಮ್ಮ ಸಂಗಡ ನಿಲ್ಲರಿ. ದೇವರ ದೇಶದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ನಿಮ್ಮ ಕುಟುಂಬಗಳನ್ನು ದೇವರ ಆಶೀರ್ವದಿಸಲಿ. ಸಂಚಿಕೆಯಲ್ಲಿ ದೇವರು ನಿಮ್ಮ ಸಂಗಡ ಮಾತನಾಡಲಿ. ಆಮೇನ್. ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಾವು ಕಳೆದ 3 ವಾರಗಳಿಂದ ಧ್ಯಾನಿಸ್ತಾ ಬಂದಂಥ ವಿಷಯ ಪ್ರಾರ್ಥನೆ ಕುರಿತಾಗಿ ನಾವು ಧ್ಯಾನಿಸ್ತಲೆ ಬರ್ತಾ ಇದ್ದೇವೆ. ಇವತ್ತು ನಾನು ನಿಮ್ಮ ಸಂಗಡ ಮಾತನಾಡಲಿಕ್ಕೆ ಬಯಸುವಂಥ ವಿಷಯ ಆಮೇನ್ ಫಿಲಿಪಿಯ ಅದರ 4ನೇ ಅಧ್ಯಾಯ ಫಿಲಿಪೈನ್ಸ್ ಆಮೇನ್ ಫಿಲಿಪಿಯನ್ಸ್ chapter 4 verses 6 and 7. ಫಿಲಿಪಿಯ ಅದರ 4ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ 6 and 7. ಇಟ್ ಸೇಸ್ ಲೈಕ್ ದಿಸ್, ಈ ರೀತಿಯಾಗಿ ಹೇಳ್ತದೆ: ಬಿ ಆಂಕ್ಷಿಯಸ್ ಫಾರ್ ನಥಿಂಗ್ ಬಟ್ ಎವ್ರಿಥಿಂಗ್ ಬೈ ಪ್ರೇಯರ್ ಆ್ಯಂಡ್ ಸಪ್ಲಿಕೇಶನ್ ವಿತ್ ಥ್ಯಾಂಕ್ಸ್ ಗಿವಿಂಗ್ ಲೆಟ್ ಯುವರ್ ರಿಕ್ವೆಸ್ಟ್ ಬಿ ಮೇಡ್ ನೋನ್ ಟು ಗಾಡ್ ಆ್ಯಂಡ್ ಪೀಸ್ ಆಫ್ ಗಾಡ್ ವಿಚ್ ಸರ್ಪಾಸಸ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ವಿಲ್ ಗಾಡ್ ಯುವರ್ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸ್ ಥ್ರೂ ಜೀಸಸ್ ಕ್ರೈಸ್ಟ್. ಸೊ ದೇವ್ರ ವಾಕ್ಯದಲ್ಲಿ ಏನು ನೋಡ್ತಾ ಇದ್ದೇವೆ, ನೀವು ಬೇರೆ ಯಾವ ವಿಷಯದಲ್ಲಿ ಏನು ಮಾಡಬೇಡ್ರಿ, ಕಳವಳಗೊಳ್ಳಬೇಡ್ರಿ. ಡು ನಾಟ್ ವರಿ ಅಬೌಟ್ ಎನಿಥಿಂಗ್, ಡು ನಾಟ್ ಬಿ ಆ್ಯಂಕ್ಷಸ್ ಅಬೌಟ್ ಎನಿಥಿಂಗ್. ಹಾಲೆಲೂಯ. ಯಾವ ವಿಷಯವಾಗಿ ಏನು ಮಾಡಬೇಡ್ರಿ, ಆಮೇಲೆ ಚಿಂತಿಸಬೇಡ್ರಿ. ಹಾಲೆಲೂಯ. ಇವತ್ತು ಏಮನ್ ಆ ವಾಕ್ಯವನ್ನು ಪುನಃ ನೋಡ್ರಿ. ಆ ವಾಕ್ಯದಲ್ಲಿ ಹೇಳ್ತದೆ: ಬಿ ಆ್ಯಂಕ್ಷಿಯಸ್ ಫಾರ್ ನಥಿಂಗ್ ಬಟ್ ಇನ್ ಎವ್ರಿಥಿಂಗ್ ಬೈ ಪ್ರೇಯರ್ಸ್. ನೋಡಿ, ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಬೇರೆ ಯಾವ ವಿಷಯವಾಗಿ ನೀವೇನು ಮಾಡಬೇಡ್ರಿ, ಕಳವಳಗೊಳ್ಬೇಡ್ರಿ. ಹಾಲೆಲೂಯ. ಇವತ್ತು ನೀವು ಏಮನ್ ಅಲ್ಲಿ ಯಾವುದೇ ಕಳವಳಗಳ ಮಧ್ಯದಲ್ಲಿ ಇರ್ಬೋದು, ಮೇ ಬಿ ಯು ಆರ್ ಆ್ಯಂಕ್ಷಿಯಸ್ ಆಫ್ ಸೋ ಮೆನಿ ಥಿಂಗ್ಸ್ ಟುಡೇ, ಯು ಆರ್ ವರೀಡ್ ಅಬೌಟ್ ಸೋ ಮೆನಿ ಥಿಂಗ್ಸ್ ಟುಡೇ. ನೀವು ಅನೇಕ ವಿಷಯಗಳ ಬಗ್ಗೆ ಚಿಂತೆ ಮಾಡ್ತಾ ಇರ್ಬೋದು, ನೀವು ದುಃಖಿಸ್ತಾ ಇರ್ಬೋದು, ನೀವು ಆಲೋಚನೆ ಮಾಡ್ತಾ ಇರ್ಬೋದು, ಯಾಕೆ ಸ್ವಾಮಿ ನನ್ನ ಜೀವಿತ ಈ ರೀತಿಯಾಗಿ ಹೋಗ್ತಾ ಇದೆ. ಆಮೇನ್ ಹಲ್ಲೂಯ. ದಯಮಾಡಿ ನಿಮ್ಮ ಆಮೇನ್ ಸ್ಕ್ರೀನ್ಗಳಲ್ಲಿ ಕೆಳಗೆ ಕಾಣುವಂಥ ನಂಬರಲ್ಲಿ ನೀವು ಕರೆ ಮಾಡಿರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಆಮೇನ್ ಅಲ್ಲಿ ಯೋಚನೆ ಮಾಡಬೇಡ್ರಿ, ವಾಟ್ ಎವರ್ ಯು ಆರ್ ಆ್ಯಂಕ್ಷಿಯಸ್ ಅಬೌಟ್ ಟುಡೇ. ಆಮೇನ್ ಯಾವುದೇ ವಿಷಯದ ಬಗ್ಗೆ ನೀವು ಚಿಂತೆಯಲ್ಲಿ ಇರುವುದಾದರೂ, ಆಮೇನ್ ಕಳವಳ ಪಡುತ್ತಿರುವುದಾದರೂ, ಯಾವುದೇ ವಿಷಯದ ಬಗ್ಗೆ ನೀವು ಅಲ್ಲಿ ಒತ್ತಡದಲ್ಲಿದ್ದರೂ ಸಹ ಯಾವುದು ನಿಮ್ಮನ್ನು ಏನು ಮಾಡೋದು ಬೇಡವಂತೆ. ಆಮೇನ್ ಅಲ್ಲಿ ಯಾವ ವಿಷಯವಾಗಿ ಸಹ ಬಿ ಆ್ಯಂಕ್ಷಿಯಸ್ ಫಾರ್ ನಥಿಂಗ್ ಬಟ್ ಎವ್ರಿಥಿಂಗ್ ಇನ್ ಪ್ರೇಯರ್ ಆ್ಯಂಡ್ ಸಪ್ಲಿಕೇಶನ್ ವಿತ್ ಥ್ಯಾಂಕ್ಸ್ ಗಿವಿಂಗ್ ಲೆಟ್ ಯುವರ್ ರಿಕ್ವೆಸ್ಟ್ ಬಿ ನೋನ್ ಟು ಗಾಡ್. ಎಲ್ಲ ವಿಷಯವಾಗಿ ನೀವೇನು ಮಾಡಿರಿ, ದೇವರ ಮುಂದಾಗಿ ಸ್ತೋತ್ರದೊಡನೆ ನಿಮ್ಮ ವಿಷಯಗಳನ್ನು ತೆಗೆದು ದೇವರ ಮುಂದಾಗಿ ಬಣ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ದೇವ್ರ ವಾಕ್ಯ ಏನು ಹೇಳ್ತದೆ, ಯಾವ ವಿಷಯವಾಗಿ ಚಿಂತಿಸಬೇಡ್ರಿ, ಬಟ್ ಏನು ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಆದರೆ ನಮ್ಮ ಜೀವಿತದಲ್ಲಿ ನಡೆಯುವಂಥ ಒಂದು ವಿಶೇಷ ಕಾರ್ಯ ಏನಂದರೆ, ನಾವು ಬಹಳಷ್ಟು ಚಿಂತಿಸ್ತೇವೆ, ಪ್ರಾರ್ಥನೆ ಏನು ಮಾಡ್ತೇವೆ, ಸ್ವಲ್ಪ ಕಡಿಮೆ ಮಾಡ್ತೇವೆ. ವಿ ಥಿಂಕ್ ಸೋ ಮಚ್, ವಿ ಪ್ಲ್ಯಾನ್ ಸೋ ಮಚ್, ಬಟ್ ವಿ ಪ್ರೇ ಲೆಸ್. ಬಟ್ ಹಿಯರ್ ದ ವರ್ಡ್ ಆಫ್ ಗಾಡ್ ಸೇಸ್, ಆದರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ನೀವು ಯಾವ ವಿಷಯವಾಗಿ ಏನು ಮಾಡಬೇಡ್ರಿ, ಚಿಂತಿಸ್ಬೇಡ್ರಿ, ಕಳವಳಗೊಳ್ಬೇಡ್ರಿ. ನೀವು ಎಲ್ಲ ವಿಷಯವಾಗಿ ಸಹ ದೇವರ ಸಮ್ಮುಖದಲ್ಲಿ ಬಂದು ನೀವು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿರಿ. ಅಲ್ಲಿ ವೆರಿ ಇಂಪಾರ್ಟೆಂಟ್ ಟುಡೇ, ಬಹಳ ಮುಖ್ಯ ಇವತ್ತು. ಆಮೇಲೆ ನಾವು ಪ್ರಾರ್ಥನೆಯಲ್ಲಿ ಬೆಳಿಬೇಕು ಪ್ರಿಯರೇ. ಐ ಹ್ಯಾವ್ ಟು ಗ್ರೋ ಇನ್ ದ ರಿಲೇಷನ್ಶಿಪ್ ವಿತ್ ಗಾಡ್. ಐ ನೀಡ್ ಟು ಗ್ರೋ ಇನ್ ಮೈ ಪ್ರೇಯರ್ಸ್. ನಾನು ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಆಮೇಲೆ ಅಲ್ಲಿ ನಾನು ಯಾವಾಗ ಪ್ರಾರ್ಥನೆಯಲ್ಲಿ ಬೆಳೀತೇನೆ, ದೇವ ನನ್ನ ಜೀವಿತದ ಆಮೇಲೆ ಅಲ್ಲಿ ಎಲ್ಲ ವಿಷಯಗಳಲ್ಲಿ ಬದಲಾವಣೆ ಬರ್ತದೆ. ಆಮೇಲೆ ವೈ ಆರ್ ವಿ ನಾಟ್ ಏಬಲ್ ಟು ಗ್ರೋ ಇನ್ ಅವರ್ ಪ್ರೇಯರ್ ಲೈಫ್. ಯಾಕೆ ನಾವು ಪ್ರಾರ್ಥನಾ ಜೀವಿತದಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಇವತ್ತು ನಮಗೆ ಭಯಗಳು, ಆಮೇಲೆ ಚಿಂತೆಗಳು, ಆಮೇಲೆ ಅನೇಕ ಕಾರ್ಯಗಳೇನು ಮಾಡ್ತಾ ಇದೆ, ನಮ್ಮ ಸುತ್ತಲೂ ಆಳ್ತಾ ಇದೆ. ಆದರೆ ನಾವು ಪ್ರಾರ್ಥನೆಯಲ್ಲಿ ಮಾತ್ರ ಬೆಳೀಲಿಕ್ಕೆ ಏನಾಗ್ತಾ ಇಲ್ಲ, ಸಾಧ್ಯವಾಗ್ತಾ ಇಲ್ಲ. ಸೊ ನಾನು ಈ ರೀತಿಯಾಗಿ ಈ ಸಂಚಿಕೆಯಲ್ಲಿ ನಿಮ್ಮ ಸಂಗಡ ಮಾತನಾಡಲಿಕ್ಕೆ ಬಯಸೆ. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಇರುವಂತಹ ತಡೆಗಳು ಯಾವುದೆಂಬುದಾಗಿ ಒಂದು ನೋಡಿಕೊಳ್ಳೋಣ. ಯಾಕೆಂದರೆ ದೇವ್ರ ವಾಕ್ಯ ಹೇಳ್ತದೆ, ಡು ನಾಟ್ ಬಿ ಆ್ಯಂಕ್ಷಿಯಸ್
ಫಾರ್ ನಥಿಂಗ್, ಯಾವುದ್ರ ಬಗ್ಗೆ ಏನು ಮಾಡಿಬಿಡ್ರಿ, ಕಳವಳಗೊಳ್ಬೇಡ್ರಿ. ಸೊ ದ ಫಸ್ಟ್ ಥಿಂಗ್ ದಟ್ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಈಸ್, ನಾವು ಮೊದಲಾಗಿ ನಮ್ಮ ಜೀವಿತದಲ್ಲಿ ನಾವು ಆಲೋಚನೆ ಚಿಂತೆ ಮಾಡಬೇಕಂತ ವಿಷಯ ಏನಂದರೆ, ನಾವು ಬೇರೆ ಎಲ್ಲ ವಿಷಯವಾಗಿ ಆಮೇಲೆ ಚಿಂತಿಸುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ವಿ ಆರ್ ವರಿಂಗ್ 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 ವರಿಂಗ್, ವಿ ಆರ್ ನಾಟ್ ಏಬಲ್ ಟು ಪ್ರೇ. ವೆನ್ ಐ ಸಿಟ್ ಫಾರ್ ಪ್ರೇಯರ್, ನಾನು ಯಾವಾಗ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತೇನೆ, ಆವಾಗಲೂ ಏನಾಗ್ತಾ ಇದೆ, ದ ವರೀಸ್ ಆರ್ ಬೀನ್ ಏವನ್ ನನ್ನ ಸುತ್ತಲೂ ಏನಾಗ್ತಾ ಇದೆ, ಓನ್ಲಿ ದ ವರೀಸ್ ಆರ್ ಬೀನ್ ಹಲ್ಲೂಯರ್ ರೂಲಿಂಗ್ ಓವರ್ ಮೈ ಲೈಫ್. ನನ್ನಲ್ಲಿ ನನ್ನ ಸುತ್ತಲೂ ಏನಾಗ್ತಾ ಇದೆ, ನನ್ನಲ್ಲಿ ಬಹಳ ಆಮೇನ್ ನನ್ನ ವರೀಸ್ ಏನಾಗ್ತಾ ಇದೆ, ಸುತ್ತಲೂ ಇದೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಮೊದಲು ಅದನ್ನೇನು ಮಾಡಿರಿ, ನಿಲ್ಲಿಸ್ರಿ. ನೀವು ಚಿಂತಿಸೋದನ್ನು ನಿಲ್ಲಿಸ್ರಿ. ದಟ್ ಈಸ್ ವೈ ಬ್ಯೂಟಿಫುಲ್ಲಿ ಐ ಮೀನ್ ದ ವರ್ಡ್ ಆಫ್ ಗಾಡ್ ಸೇಸ್, ಐ ಮೀನ್ ಅದಕ್ಕಾಗಿ ದೇವರ ವಾಕ್ಯ ಬಹಳ ಸುಂದರವಾಗಿ ಹೇಳ್ತದೆ. ಆಮೇನ್ ಅಲ್ಲಿ ಏನು ಮಾಡಿರಿ ನೀವು, ನೀವು ಆಮೇನ್ ಅಲ್ಲಿ ಆಕಾಶದ ಹಕ್ಕಿಗಳನ್ನು ನೋಡ್ರಿ, ಅವು ಏಮೇನ್ ಅಲ್ಲಿ ಕೊಯ್ತದ, ಆಮೇನ್ ಅದು ಆಮೇನ್ ಅಲ್ಲಿ ಕಷ್ಟಪಡ್ತದ, ಆಮೇನ್ ಆದರೂ ಅದಕ್ಕೆ ಬೇಕಾದಂಥ ಆಹಾರ ಎಲ್ಲವನ್ನು ನಾನು ಒದಗಿಸುತ್ತಾ ಇಲ್ವೋ? ಅಲ್ಲಿಯ ಪಕ್ಷಿಗಳನ್ನು ನೋಡಿ ಅನೇಕ ಸಮಯಗಳಲ್ಲಿ ಅನೇಕ ಪಾಠಗಳನ್ನು ನಾವು ಕಲಿಬೇಕು ಪ್ರಿಯರೇ. ದೇ ಏಮೇನ್ ಅಲ್ಲಿ ದೇ ಫ್ಲೈ ಫ್ಲೈ ಫ್ಲೈ, ಅವು ಹಾರಾಡ್ತಾ 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 ಏನು ಮಾಡ್ತದೆ, ಅವು ಎಷ್ಟು ದೇವರಿಗೆ ಸ್ತೋತ್ರ ಮಾಡ್ತಾ ಇರ್ತದೆ. ಏಮೇನ್ ಅಲ್ಲಿಯ ಯಾವಾಗಲೂ ಇಂಪಾದ ಶಬ್ದಗಳನ್ನು ಹಾಡ್ತಾ, ಯಾವಾಗಲೂ ಮಧುರವಾದಂತಹ ಆಮೇನ್ ಅಲ್ಲಿಯ ಅವರ ಸೌಂಡ್ ಮುಖಾಂತರವಾಗಿ ಅವರು ದೇವರನ್ನ ಸ್ತುತಿಸ್ತಲೇ ಇರ್ತದೆ. ಏಮೇನ್ ಗಾಡ್ ಈವನ್ ಯೂಸ್ಡ್ ಏಮೇನ್ ಅಲ್ಲಿಯ ಸೋ ಮೆನಿ ಬರ್ಡ್ಸ್ ಫಾರ್ ಹಿಸ್ ವರ್ಕ್ ಟು ಬಿ ಫುಲ್ಫಿಲ್ಡ್. ದೇವರ ಅನೇಕ ಪಕ್ಷಿಗಳನ್ನು ಸಹ ತನ್ನ ಆಮೇನ್ ಅಲ್ಲಿ ಕಾರ್ಯವನ್ನು ನಡೆಸಲಿಕ್ಕಾಗಿ ಪಕ್ಷಿಗಳನ್ನು ಉಪಯೋಗಿಸಿದ್ರು ದೇವರು. ಎಕ್ಸಾಂಪಲ್ ದ ರೇವನ್, ಎಕ್ಸಾಂಪಲ್ ದ ಪಿಜನ್, ಆಮೇನ್ ದೇವರು ಪಿಜನನ್ನು ಉಪಯೋಗಿಸಿದ್ರು, ಆಮೇನ್ ಕಾಗೆಯನ್ನು ಉಪಯೋಗಿಸಿದ್ರು, ಈ ಎಲ್ಲ ಪಕ್ಷಿಗಳನ್ನು ಉಪಯೋಗಿಸಿದ್ರು. ಯಾಕೆ ಗೊತ್ತಾ, ಅವುಗಳಲ್ಲಿ ಯಾವ ವಿಷಯವಾಗಿ ಚಿಂತೆ ಇಲ್ಲ. ನೋಡ್ರಿ, ದೇವರು ಆಮೇನ್ ಅಲ್ಲಿ ದೇವರು ಪ್ರಾಫೆಟ್ಗೆ ಹೇಳ್ತಾರೆ, ಆಮೇಲೆ ಅಲ್ಲಿ ಪ್ರವಾದಿ ಬಳಿಯಲ್ಲಿ ದೇವ್ರು ಹೇಳ್ತಾರೆ, ನೀನು ಏನು ಮಾಡು, ಕರೀಟ್ ಅಲ್ಲದ ಬಳಿಯಲ್ಲಿ ಹೋಗಿ ಕೂತ್ಕೋ, ನಾನು ನಿನಗೆ ಬೇಕಾದದ್ದೆಲ್ಲವನ್ನು ಅಲ್ಲಿಗೆ ನಾನು ತಲುಪಿಸ್ತೇನೆ, ಅಲ್ಲಿಗೆ ತಲುಪಿಸ್ತೇನೆ ಅಂತ ಹೇಳಿದಾಗ ಆತನ ಏನು ಮಾಡ್ದ, ಯಾವ ವಿಷಯದಲ್ಲಿ ಚಿಂತೆ ಮಾಡದ ಹಾಗೆ ಆತನು ಹೋಗಿ ಅಲ್ಲಿ ಕೂತ್ಕೊಂಡು ಆಮೇಲೆ ದೇವರಿಗೋಸ್ಕರವಾಗಿ ನಿರೀಕ್ಷೆಯಿಂದ ಇದ್ದ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಈ ವಾಕ್ಯದ ಬಗ್ಗೆ ಕಲಿಬೇಕಂತ ಒಂದು ಕಾರ್ಯ ಏನಂದರೆ, ದೇವರಲ್ಲಿ ನಿರೀಕ್ಷೆ ಇಡಬೇಕು ನಾವು. When I depend on my own things, when I depend on my own abilities, nothing will work out. ಯಾವಾಗ ನನ್ನ ಎಬಿಲಿಟೀಸ್ ಮೇಲೆ ನಾನು ಏಮೇನ್ ಅಲ್ಲಿ ನಾನು ಚಿಂತಿಸ್ತಾ ಹೋಗ್ತೇನೆ, ಅವಾಗ ಏನು ನಡೆಯುವುದಿಲ್ಲ. ಡಿಪೆಂಡ್ ಆನ್ ಗಾಡ್ಸ್ ಎಬಿಲಿಟೀಸ್. ದೇವರ ವಿಷಯದಲ್ಲಿ, ದೇವರ ಕುರಿತಾಗಿ, ದೇವರ ವಿಷಯದ ಕುರಿತಾಗಿ ನೀವೇನು ಮಾಡಿರಿ, ಹೆಚ್ಚಾಗಿ ನೀವೇನು ಮಾಡಿರಿ, ಸಂಪೂರ್ಣವಾಗಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿ ನಂಬಿಕೆ ಇಡ್ರಿ. ಇವತ್ತು ಅದನ್ನೇ ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು. ಸೊ ಪ್ರವಾದಿ ಏನು ಮಾಡ್ತಾನೆ, ಪ್ರವಾದಿ ಅಲ್ಲಿ ಹೋಗಿ ಕೂತ್ಕೊಂಡು ಆಮೇನ್ ಅಲ್ಲಿ ದೇವರಿಂದ ಏನಾದರೂ ಹೊಂದಿಕೊಳ್ಳಿಕ್ಕಾಗಿ ಕೂತಿರುವಾಗ ಕಾಗೆ ಏನು ಮಾಡ್ತಾ ಇದೆ, ಕಾಗೆ ಬಂದು ಆತನಿಗೆ ಬೇಕಾದಂಥ ಆಹಾರ ಕೊಡ್ತಾ ಇದೆ. ನೋಡ್ರಿ, ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಆಮೇನ್ ಕಾಗೆ ಆಮೇನ್ ಸಾಧಾರಣವಾಗಿ ಇದು ಇನ್ನೊಬ್ಬರ ಇದು ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವಂಥ ಪ್ರಾಣಿ ಅಲ್ಲ, ಇದು ಕಿತ್ಕೊಂಡು ತಿನ್ನುವ ಪ್ರಾಣಿ. ಆದರೆ ನೀವು ಯಾವಾಗ ಕರ್ತನಲ್ಲಿ ನಿರೀಕ್ಷೆ ಇಡ್ತೀರೋ, ಕಾಗೆ ಸಹ ಬಂದು ನಿಮಗೆ ಆಹಾರ ಕೊಡ್ತದೆ. ವೆನ್ ಯು ಸ್ಟಾಪ್ ವರಿಂಗ್ ಆ್ಯಂಡ್ ವೆನ್ ಯು ಡಿಪೆಂಡ್ ಟೋಟಲಿ ಆನ್ ಗಾಡ್, ಈವನ್ ದ ಥಿಂಗ್ಸ್ ವಿಚ್ ಸೀಮ್ಸ್ ವೆರಿ ಇಂಪಾಸಿಬಲ್ ವಿಲ್ ಬಿಕಮ್ ಪಾಸಿಬಲ್ ಇನ್ ಯುವರ್ ಲೈಫ್. ಟ್ರಸ್ಟ್ ಇನ್ ಗಾಡ್ ಟುಡೇ. ದೇವರಲ್ಲಿ ಆಮೇನ್ ನಂಬಿಕೆ ಇಡ್ರಿ ಮೊದಲದಾಗಿ. ಫೈವ್ ಏಮನ್ ಫೋರ್ ಥಿಂಗ್ಸ್ ದಟ್ ಹಿಂಡರ್ಸ್ ಅವರ್ ರಿಲೇಷನ್ಶಿಪ್ ವಿತ್ ಗಾಡ್, ನಾಲ್ಕು ಕಾರ್ಯಗಳು ನಾವು ಪ್ರಾರ್ಥನೆಯಲ್ಲಿ ಬೆಳೀಲಿಕ್ಕೆ ನಮ್ಮ ಜೀವಿತದಲ್ಲಿ ತಡೆ ಮಾಡುವಂಥ ವಿಷಯ. ಮೊದಲದಾಗಿ ಆಮೇನ್ ಅಲ್ಲಿ ಹ್ಯಾವ್ ಗಾಡ್ಲಿ ಫ್ರೆಂಡ್ಸ್, ಆಮೇನ್ ಆತ್ಮಿಕವಾದಂತಹ ಏಮನ್ ಅಲ್ಲಿಯ ಜನರು ನಮಗೆ ಸ್ನೇಹಿತರಾಗಿರಬೇಕು. ಹ್ಯಾವ್ ಗಾಡ್ಲಿ ಫ್ರೆಂಡ್ಸ್. ದೇವರ ವಾಕ್ಯ ಕೀರ್ತನೆಗಾರ ಏಮೇನ್ ಕೀರ್ತನೆಗಾರನ ಹೇಳ್ತಾನೆ, ಮೊದಲ ಕೀರ್ತನೆ ಆದರೆ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಹೇಳ್ತಾನೆ ಕೀರ್ತನೆಗಾರನ ಏನು ಹೇಳ್ತಾನೆ, ಆಮೇನ್ ಅಲ್ಲಿಯ ಯುವರ್ ಫ್ರೆಂಡ್ಸ್ ವೇರ್ ಯು ಸಿಟ್ ವಿತ್, ವೇರ್ ಯು ಟಾಕ್ ಟು, ಐಮೀನ್ ಹೂಮ್ ಯು ಟಾಕ್ ಟು, ಹೂಮ್ ಯು ಸಿಟ್ ವಿತ್, ಹೂಮ್ ಯು ಸ್ಟ್ಯಾಂಡ್ ವಿತ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್.
ಆಮೇಲೆ ನೀವು ಯಾರೊಟ್ಟಿಗೆ ನಿಲ್ತೀರಾ, ಯಾರೊಟ್ಟಿಗೆ ಕೂತ್ಕೊಳ್ತೀರಾ, ಯಾರೊಟ್ಟಿಗೆ ಒಡನಾಟಗಳನ್ನು ಇಟ್ಕೊಳ್ತೀರಾ, ಅದು ಬಹಳ ಮುಖ್ಯ. ದೇವರು ವಾಕ್ಯದಲ್ಲಿ ಹೇಳ್ತಾ ಇರೋದ್ರಿಂದ ನಾನು ನಿಮ್ಮ ಸಂಗಡ ಹೇಳ್ತಾ ಇದ್ದೇನೆ. ಆಮೆನ್. ಹ್ಯಾವ್ ಗಾಡ್ಲಿ ಫ್ರೆಂಡ್ಸ್. ಆಮೆನ್. ಟ್ರೈ ಟು ಬಿ ವಿತ್ ಗಾಡ್ಲಿ ಪೀಪಲ್ ಆಲ್ವೇಸ್. ದಟ್ ಈಸ್ ದ ಫಸ್ಟ್ ಥಿಂಗ್. ಆಮೆನ್. ಅಲ್ಲಿ ವಿಚ್ ವಿಲ್ ಹೆಲ್ಪ್ ಯು ಟು ಗ್ರೋ ಇನ್ ಯುವರ್ ಸ್ಪಿರಿಚುವಲ್ ಲೈಫ್, ವಿಚ್ ವಿಲ್ ಹೆಲ್ಪ್ ಯು ಟು ಗ್ರೋ ಇನ್ ಯುವರ್ ಪ್ರೇಯರ್ ಲೈಫ್. ನಮ್ಮ ಜೀವಿತದಲ್ಲಿ ತೊಂದರೆ ಇರ್ಬೋದು, ಕಷ್ಟ ಇರ್ಬೋದು, ಸಂಕಟಗಳು ಇರ್ಬೋದು, ಆದರೆ ನೀವೇನು ಮಾಡಬೇಕಂದ್ರೆ ಇನ್ನೊಬ್ಬರಿಗೆ ಏನು ಮಾಡಬೇಕಂದ್ರೆ ಯು ಗೋ ಟು ಅನದರ್ ಪರ್ಸನ್ ಆ್ಯಂಡ್ ಯು ಟ್ರೈ ಟು ಏಮನ್ ಅಲ್ಲಿ ನಿಮ್ಮ ಜೀವಿತದಲ್ಲಿ ಕರ್ತನು ಮಾಡಿದಂತಹ ಉಪಕಾರಗಳನ್ನು ಅವ್ರಿಗೇನು ಮಾಡಿರಿ, ಅವ್ರಿಗೆ ತಿಳಿಸಿಕೊಡ್ರಿ. ದಟ್ ಈಸ್ ವೆನ್ ಏಮನ್ ಅಲ್ಲಿ ಯು ವಿಲ್ ಆಲ್ಸೋ ಬಿ ಸ್ಟ್ರೆಂಥನ್ಡ್ ಆ್ಯಂಡ್ ದ ಅದರ್ ಪರ್ಸನ್ ವಿಲ್ ಆಲ್ಸೋ ಬಿ ಸ್ಟ್ರೆಂಥನ್. ನೀವು ಬಲಗೊಳ್ತೀರಿ, ಮತ್ತೊಬ್ಬ ವ್ಯಕ್ತಿ ಸಹ ಬಲಗೊಳ್ತಾನೆ. ಯಾವಾಗ ನಾವು ಚಿಂತಿಸದ ಹಾಗೆ, ನಾವು ದೇವರ ಕುರಿತು, ದೇವರು ಮಾಡಿದಂಥ ವಿಷಯದ ಕುರಿತಾಗಿ ನಾವು ಚಿಂತೆ ಮಾಡುವಾಗ, ಫಸ್ಟ್ ಥಿಂಗ್, ವಾಟ್ ವಿಲ್ ಹಿಂಡರ್ ಯುವರ್ ರಿಲೇಷನ್ಶಿಪ್ ವಿತ್ ಗಾಡ್, ವಾಟ್ ವಿಲ್ ಹಿಂಡರ್ ಯುವರ್ ರಿಲೇಷನ್ಶಿಪ್ ವಿತ್ ಇನ್ ಪ್ರೇಯರ್. ನಿಮ್ಮ ಜೀವಿತದಲ್ಲಿ ಯಾವುದು ತಡೆ ಪ್ರಾರ್ಥನೆಗಿರುವಂಥದ್ದು? ನಮ್ಮ ಅನ್ಗಾಡ್ಲಿ ರಿಲೇಷನ್ಶಿಪ್ಸ್, ನಮ್ಮ ಅನ್ಗಾಡ್ಲಿ ಫ್ರೆಂಡ್ಶಿಪ್ಸ್. ಮೊದಲು ಅದನ್ನೇನು ಮಾಡಬೇಕು, ಸ್ವಲ್ಪ ಕಮ್ಮಿ ಮಾಡಬೇಕು. ನಾನು ನಿಲ್ಲಿಸ್ರಿ ಅಂತ ಹೇಳ್ತಾ ಇಲ್ಲ, ಇಲ್ಲದೆ ಹೋದರೆ ನೀವು ಯಾರು ಆಮೇನ್ ಅನ್ಗಾಡ್ಲಿ ಪೀಪಲ್ ಒಟ್ಟಿಗೆ ಇರಬೇಕು, ಇರಬಾರ್ದು ಎಂಬುದಾಗಿ ಹೇಳ್ತಾ ಇಲ್ಲ. ಆಮೇಲೆ ನಾನೇನು ಹೇಳ್ತಾ ಇದ್ದೇನೆ, ಟು ಗ್ರೋ ಇನ್ ಯುವರ್ ಪ್ರೇಯರ್ ಲೈಫ್, these are the main people who will influence in your life. ನೀವು ಆತ್ಮೀಕ ಜನರೊಟ್ಟಿಗಿರುವುದು, ಅದು ನೀವು ಆತ್ಮೀಕರಾಗಿ ಬೆಳೀತೀರಾ. ದಟ್ಸ್ ವೈ ಸಂಬಡಿ ಟೋಲ್ಡ್ ಲೈಕ್ ದಿಸ್. ಅದಕ್ಕಾಗಿ ಯಾರು ಈ ರೀತಿಯಾಗಿ ಒಬ್ರು ಹೇಳಿದ್ದಾರೆ, ಐ ಮೀನ್ ಯು ಶೋ ಮೀ ಯುವರ್ ಫ್ರೆಂಡ್ಸ್ ಆ್ಯಂಡ್ ಐ ವಿಲ್ ಟೆಲ್ ಯು ವಾಟ್ ಈಸ್ ಯುವರ್ ಫ್ಯೂಚರ್. ನಿನ್ನ ಸ್ನೇಹಿತರು ಯಾರೆಂಬುದಾಗಿ ನನಗೆ ತೋರಿಸು, ನೀನು ಭವಿಷ್ಯದಲ್ಲಿ ಏನಾಗ್ತೀಯ ಅಂತ ನಾನು ಈಗಲೇ ಹೇಳ್ತೇನೆ. ಯುವರ್ ಫ್ರೆಂಡ್ಸ್ ಮ್ಯಾಟರ್ ಅ ಲಾಟ್ ಇನ್ ಯುವರ್ ಲೈಫ್. ಸೊ ದೈವ ಜನರೊಟ್ಟಿಗೆ, ಆತ್ಮೀಕ ಜನರೊಟ್ಟಿಗೆ, ಆತ್ಮೀಕ ಸಮೂಹದೊಟ್ಟಿಗೆ ಆಮೇಲೆ ನೀವು ಸಮಯ ಕಳೀಲಿಕ್ಕೆ ಏನು ಮಾಡಬೇಕು, ಸಿದ್ಧರಾಗಬೇಕು. ಎರಡನೇದಾಗಿ ಆಮೆನ್ ಹಲ್ಲೂಯ, ಆಮೆನ್ ಟೇಕ್ ಯುವರ್ ಚರ್ಚ್ ಆಸ್ ದ ಫಸ್ಟ್ ಆಮೆನ್ ವರ್ಕ್ ಆಫ್ ಯುವರ್ ಲೈಫ್. ನಿಮ್ಮ ಸಭೆ ಮತ್ತು ನಿಮ್ಮ ಸಭೆಯ ಮೇಲೆ ಇರುವಂಥ ಪ್ರೀತಿ ಏನಾಗಬೇಕಂದ್ರೆ ನಿಮ್ಗೆ ಹೆಚ್ಚಾಗಬೇಕು. ಏನು ನಿಮ್ಮ ಸಭೆ ಮೇಲೆ ಇರುವಂಥ ಪ್ರೀತಿ ಯಾವಾಗ ಹೆಚ್ಚಾಗ್ತದೆ ನಮಗೆ? ವೆನ್ ಐ ಬಿ ವೆರಿ ರೆಗ್ಯುಲರ್ ಟು ಚರ್ಚ್. ನಾನು ಯಾವಾಗ ಬಹಳ ರೆಗ್ಯುಲರ್ ಆಗ್ತೇನೆ ಚರ್ಚಿಗೆ, ಚರ್ಚಿನ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಯಾವಾಗ ಇನ್ವಾಲ್ವ್ ಆಗ್ತೇನೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಗೋಯಿಂಗ್ ಆ್ಯಂಡ್ ವರ್ಕಿಂಗ್ ಇನ್ ದ ಚರ್ಚ್. ಬೀಯಿಂಗ್ ಆ್ಯಕ್ಟಿವ್ ಇನ್ ದ ಚರ್ಚ್ ಆ್ಯಕ್ಟಿವಿಟೀಸ್ ಇಸ್ ಇನ್ ದ ಸೆನ್ಸ್ ಬೀಯಿಂಗ್ ಮೋರ್ ಸ್ಪಿರಿಚುವಲ್. ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೆಸುವಂಥ ಕಾರ್ಯಗಳಲ್ಲಿ ನಾವೇನಾಗಬೇಕು, ಆಮೇಲೆ ಅಲ್ಲಿ ನಾವು ಹೆಚ್ಚಾಗಿ ಹೋಗಬೇಕು, ಪ್ರಾರ್ಥನೆಗಳಿಗೆ ಹೆಚ್ಚಾಗಿ ಹೋಗಬೇಕು, ಬೈಬಲ್ ಸ್ಟಡಿಗೆ ಹೋಗಬೇಕು, ಪ್ರಾರ್ಥನೆಗಳಿಗೆ ಹೋಗಬೇಕು, ಇಂಟರ್ಸೆಷನ್ ಪ್ರೇಯರ್ಗೆ ಹೋಗಬೇಕು, ಫಾಸ್ಟಿಂಗ್ ಪ್ರೇಯರ್ಗೆ ಹೋಗಬೇಕು. ಈ ಎಲ್ಲ ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ಬೆಳೀಲಿಕ್ಕೆ ನಮ್ಮನ್ನು ಏನು ಮಾಡ್ತದೆ, ಆಮೇಲೆ ನಮಗೆ ಒಂದು ಆಮೇಲೆ ಹಲ್ಲುಯ ಆಮೇಲೆ ಒಂದು ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ತದೆ. ನಮ್ಮ ಜೀವಿತದಲ್ಲಿ ಪ್ರತಿಯೊಂದೊಂದು ನಮ್ಮ ಸಭೆಗಳಲ್ಲಿ ನಡೆಯುವಂಥ ಒಂದೊಂದು ಆಮೇಲೆ ಅಲ್ಲಿ ಕಾರ್ಯಕ್ರಮಗಳು ಸಹ ನಮ್ಮನ್ನು ಪ್ರಾರ್ಥನೆಯಲ್ಲಿ ಬೆಳೆಸುವಂಥದ್ದಾಗಿದೆ. ಸೊ ಅ ರಿಲೇಷನ್ಶಿಪ್ ವಿತ್ ದ ಚರ್ಚ್ ಆಲ್ಸೋ ಮ್ಯಾಟರ್ಸ್ ಇನ್ ಯುವರ್ ಪ್ರೇಯರ್ ಲೈಫ್. ಸಿ, ವೆನ್ ಯು ಹ್ಯಾವ್ ಅ ಚರ್ಚ್ ವೇರ್ ಪ್ರೇಯರ್ಸ್ ಆರ್ ಆಲ್ವೇಸ್ ದೇರ್, ಯು ವಿಲ್ ಆಲ್ಸೋ ಬಿಕಮ್ ಅ ಪ್ರೇಯರ್ ವಾರಿಯರ್. ನೀವು ಯಾವಾಗ ನಿಮ್ಮ ಸಭೆಗಳು ಪ್ರಾರ್ಥನೆಯಿಲ್ಲ ತುಂಬಿರ್ತದೆ, ಆವಾಗ ನೀವು ಸಹ ಒಬ್ಬ ಪ್ರಾರ್ಥನಾ ವೀರರಾಗಿ ಮಾರ್ಪಡ್ತೀರಾ. ಆರ್ ಓನ್ಲಿ ಇಫ್ ಯುವರ್ ಚರ್ಚ್ ಇಸ್ ಓನ್ಲಿ ವರಿಡ್ ಅಬೌಟ್ ಟ್ರೆಡಿಷನ್ಸ್, ಯು ವಿಲ್ ಆಲ್ಸೋ ಬಿ ಓನ್ಲಿ ವರಿಂಗ್ ಅಬೌಟ್ ಟ್ರೆಡಿಷನ್ಸ್. ಮೆನಿ ಪ್ಲೇಸಸ್ ಟುಡೇ, ಇವತ್ತು ಅನೇಕ ಕಡೆಗಳಲ್ಲಿ, ಅನೇಕ ಆಮೇಲೆ ಕಡೆಗಳಲ್ಲಿ ಇದೇ ಆಗಿದೆ. ಮೋರ್ ದೆನ್ ವಿ ಆರ್ ಸ್ಪಿರಿಟ್ ಲೆಡ್, ವಿ ಆರ್ ಟ್ರೆಡಿಷನ್ ಲೆಡ್. ಇವತ್ತು ವಾಟ್ ಗಾಡ್ ವಾಂಟ್ಸ್ ಫ್ರಮ್ ಅಸ್, ವಿ ಆರ್ ಇನ್ ದ, ನೋಡ್ರಿ ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರ ಆಳ್ವಿಕೆ ಸಮಯದಲ್ಲಿ ಇದ್ವಿ. ಆವಾಗ ತಂದೆಯಾದ ದೇವರು ಜನರೊಟ್ಟಿಗೆ ಮಾತನಾಡ್ತಾ ಇದ್ರು. ಬಟ್ ವೆನ್ ಜೀಸಸ್ ಕೇಮ್, ವೆನ್ ಗಾಡ್ ಸೆಂಟ್ ಇಸ್ ಸನ್ ಜೀಸಸ್, ಆಮೇನ್, ಜೀಸಸ್ ಸ್ಟಾರ್ಟೆಡ್ ಸ್ಪೀಕಿಂಗ್ ಟು ಪೀಪಲ್, ಜೀಸಸ್ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ಮಿರಾಕಲ್ಸ್, ಆ್ಯಂಡ್ ಜೀಸಸ್ ವೈಲ್ ಹಿ ವಾಸ್ ಗೋಯಿಂಗ್ ಹಿ ಟೋಲ್ಡ್ ಒನ್ ಥಿಂಗ್, ಐ ವಿಲ್ ಸೆಂಡ್ ಯು ಹೆಲ್ಪರ್, ದಟ್ ಈಸ್ ದ ಹೋಲಿ ಸ್ಪಿರಿಟ್, ಆ್ಯಂಡ್ ದಟ್ ಹೋಲಿ ಸ್ಪಿರಿಟ್ ಈಸ್ ಈವನ್ ಅಲೈವ್ ಟುಡೇ ಇನ್ ಅವರ್ ಮಿಡ್ಸ್. ನಮ್ಮ ಮಧ್ಯದಲ್ಲಿ ಈವಾಗಲೂ ಸಹ ಆ ಪವಿತ್ರಾತ್ಮನು ಆಮೇಲೆ ಕಾರ್ಯ ಮಾಡ್ತಾ ಇದ್ದಾನೆ. ಸೊ ಗಾಡ್ ವಾಂಟ್ಸ್ ಅಸ್ ಟು ಬಿ ಸ್ಪಿರಿಟ್ ಲೆಡ್, ನಾಟ್ ಟ್ರೆಡಿಷನ್ ಬೌಂಡ್.
ಇವತ್ತು ನಾವು ಟ್ರೆಡಿಷ್ನಲಿ ಬೌಂಡ್ ಆಗಬಾರ್ದು, ಸ್ಪಿರಿಟಲಿ ಪರಿಶುದ್ಧಾತ್ಮನ ಆಮೇನ್ ಕಾರ್ಯಗಳಲ್ಲಿ ನಾವೇನಾಗಬೇಕು, ಆಮೇನ್ ಲೀಡ್ ಆಗುವಂಥವರಾಗಿ ಮಾರ್ಪಡಬೇಕು. ನಮ್ಮ ಪ್ರಾರ್ಥನಾ ನಮ್ಮ ಜೀವಿತ, ನಮ್ಮ ಪ್ರಾರ್ಥನೆ ಜೀವಿತ ಯಾವಾಗ ಚೇಂಜ್ ಆಗ್ತದೆ ಗೊತ್ತಾ? ವೆನ್ ಐ ಮೀನ್ ಹಲ್ಲೆ, ನನ್ನ ಸಭೆಯ ಆ್ಯಕ್ಟಿವಿಟೀಸಲ್ಲಿ ನಾನು ಹೇಗೆ ಇನ್ವಾಲ್ವ್ ಆಗ್ತೇನೆ, ಆಮೇಲೆ ನನ್ನ ಸಭೆಯ ಬಗ್ಗೆ ಹೇಗೆ ಇನ್ವಾಲ್ವ್ ಆಗ್ತೇನೆ, ನನ್ನ ಸಭೆ ವಿಷಯಗಳಲ್ಲಿ ನಾನು ಹೇಗೆ ಇನ್ವಾಲ್ವ್ ಆಗ್ತೇನೆ, ಆವಾಗ ನಾನು ಸಹ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೀತೇನೆ. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಐ ನೀಡ್ ಟು ಬಿ ಇನ್ ಎ ಸ್ಪಿರಿಚುವಲ್ ಚರ್ಚ್. ಆಮೆನ್. ಐ ನೀಡ್ ಟು ಹ್ಯಾವ್ ಅ ಬೇಸ್ ಆಫ್ ದ ಬೈಬಲ್ ಇನ್ ಮೈ ಸ್ಪಿರಿಚುವಲ್ ಚರ್ಚ್. ಬೈಬಲ್ ಶುಡ್ ಬಿ ದ ಬೇಸ್ ಆಫ್ ಮೈ ಸ್ಪಿರಿಚುವಲ್ ಚರ್ಚ್. ವೆನ್ ಬೈಬಲ್ ಬಿಕಮ್ಸ್ ದ ಬೇಸ್ ಇನ್ ಮೈ ಸ್ಪಿರಿಚುವಲ್ ಚರ್ಚ್, ಯಾವಾಗ ಬೈಬಲ್ ಬೇಸ್ ಆಗ್ತದೆ ನನ್ನ ಸ್ಪಿರಿಚುವಲ್ ಚರ್ಚ್ ಅಲ್ಲಿ, ದಟ್ ಈಸ್ ವೆನ್ ಐ ಕ್ಯಾನ್ ಗ್ರೋ ಸ್ಪಿರಿಚುವಲಿ. ಥರ್ಡ್ ಥಿಂಗ್, ವಾಟ್ ಮೇ ಹಿಂಡರ್ ಮೈ ಪ್ರೇಯರ್ ಲೈಫ್, ಅನ್ ಮೂರನೇದಾಗಿ ನನ್ನ ಪ್ರಾರ್ಥನಾ ಜೀವಿತ ಹೇಗೆ ಬೆಳೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಫಸ್ಟ್ ಥಿಂಗ್ ಮರಿಬೇಡ್ರಿ, ಮೊದಲದಾಗಿ ನಾವು ನೋಡಿದ್ವಿ ಗಾಡ್ಲಿ ರಿಲೇಷನ್ಶಿಪ್. ಇಫ್ ಐ ಹ್ಯಾವ್ ಆನ್ ಅನ್ಗಾಡ್ಲಿ ರಿಲೇಷನ್ಶಿಪ್ ಐ ಕೆನಾಟ್ ಗ್ರೋ ಇನ್ ಪ್ರೇಯರ್. ಸೆಕೆಂಡ್ ಥಿಂಗ್ ಏಮನ್, ಎರಡನೇದಾಗಿ ನಾವು ನೋಡಿದ್ವಿ ಆಮೇನ್ ದೇವರ ವಾಕ್ಯದ ಮುಖಾಂತರವಾಗಿ ನಾವು ಧ್ಯಾನಿಸಿದ ಹಾಗೆ ಆಮೇನ್ ಹಲ್ಲೂಯ, ದ ಚರ್ಚ್ ಇಸ್ ವೆರಿ ಇಂಪಾರ್ಟೆಂಟ್. ದ ಚರ್ಚ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಸ್ಪಿರಿಚುವಲ್ ಲೈಫ್ ಆ್ಯಂಡ್ ಯುವರ್ ಪ್ರೇಯರ್ ಲೈಫ್. ಥರ್ಡ್ ಥಿಂಗ್, ಮೂರನೇದಾಗಿ ಐ ನೀಡ್ ಟು ಗ್ರೋ ಸ್ಪಿರಿಚುವಲಿ ಇನ್ ದ ವರ್ಡ್ ಆಫ್ ಗಾಡ್. ಮೂರನೇದಾಗಿ ನಾನು ದೇವರ ವಾಕ್ಯದಲ್ಲಿ ಬೆಳೀಬೇಕು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮಾರ್ನಿಂಗ್ ಒನ್ ಚಾಪ್ಟರ್, ಐ ಮೀನ್ ರೀಡಿಂಗ್ ಒನ್ ಚಾಪ್ಟರ್ ಇನ್ ದ ಮಾರ್ನಿಂಗ್, ನೈಟ್ ಒನ್ ರೀಡಿಂಗ್ ಒನ್ ಚಾಪ್ಟರ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್. ವೆನ್ ಯು ಗ್ರೋ ಸ್ಪಿರಿಚುವಲ್, when you come as a family in prayer every evening, it is very important. I mean prati sanje kutumbavagi kootu prarthane madre, kutumbavagi kootu prarthane madida mele ondu adhyaya tegedukolri. Today amen halle, let the father amen talk about the chapter you read. Next day read one more chapter. Let wife talk about whatever she gets the amen halle knowledge about the word of God. Third day let the son read a chapter. Give him also an opportunity to grow spiritually. What we are doing is, what only I tell, that should be done. No, let the Lord speak to the children also. The book of Joel talks, I mean the Joel pravadane pustaka heltade, I mean kade divasagalalli nanu nanna janara mele en martene, nanna aatmavana suristhene. Avag en martarante, sanna makkalu avaru I mean pravadane madlike prarambhisare. I mean hallelujah, I mean prayasar en martare, avaru kanasugalannu nortare, avaru visions galanna nortare. Ella janaru spirit led janaragi marpadtare. Adu ee kala priyare, I mean Yesu swami barudikinta ಮುಂಚಿತವಾದಂಥ ಕಾಲ ಇದು. ಇದೇ ಕಾಲದಲ್ಲಿ ನಡೆಯುವಂಥ ಕಾರ್ಯ. ಸೊ ಏನಾಗಬೇಕು? ದೇವರ ವಾಕ್ಯದಲ್ಲಿ ನಾವು ಬೆಳೀಬೇಕು. ನಮ್ಮ ಕುಟುಂಬ ದೇವರ ವಾಕ್ಯದಲ್ಲಿ ಬೆಳೀಬೇಕು. ನನ್ನ ಗಂಡ ದೇವರ ವಾಕ್ಯದಲ್ಲಿ ಬೆಳೀಬೇಕು. ನನ್ನ ಹೆಂಡತಿ ದೇವರ ವಾಕ್ಯದಲ್ಲಿ ಬೆಳೀಬೇಕು. ನಮ್ಮ ಮಕ್ಕಳು ದೇವರ ವಾಕ್ಯದಲ್ಲಿ ಬೆಳೀಬೇಕು. ಆಮೇನ್. ಸಂಡೇ ಸ್ಕೂಲ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಅವರು ಸಣ್ಣ ಪ್ರಾಯದಲ್ಲೇ ಅವರಿಗೆ ದೇವರ ವಾಕ್ಯವನ್ನು ಕಳಿಸಿಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಟ್ರೆಡಿಷನ್ ಅಲ್ಲ ಕಲಿಸ್ಕೊಡ್ಬೇಕಾದಂಥದ್ದು, ಸಂಡೇ ಸ್ಕೂಲಲ್ಲಿ ಕಲಿಸ್ಬೇಕಂಥದ್ದು ಟ್ರೆಡಿಷನ್ ಅಲ್ಲ. ಮಕ್ಕಳಿಗೆ ದೇವರ ವಾಕ್ಯ ಕಲಿಸಬೇಕು. ದೇವರ ವಾಕ್ಯ ಬಹಳ ಮುಖ್ಯ. ಅಲ್ಲಿ ದೇವರ ವಾಕ್ಯ ನಾವು ಏಮನ್ ದ ಪೀಡಿಯಾಟ್ರಿಷನ್ಸ್ ಟೆಲ್, ಆಮೇನ್ ಪೀಡಿಯಾಟ್ರಿಷನ್ಸ್ ಈ ರೀತಿಯಾಗಿ ಹೇಳ್ತಾರೆ, ಮೊದಲ ಆಮೇನ್ ಅಲ್ಲಿ ಒಂದನೇ ವಯಸ್ಸಿನಿಂದ ಏಳನೇ ವಯಸ್ಸಿನವರೆಗೆ ನೀವು ಏನನ್ನು ಕಲಿಸ್ತೀರೋ ಅದೇ ಅವರ 70th ವರ್ಷದವರೆಗೂ ಅವರನ್ನು ನಡೆಸುವುದು ಅಂತ. So whenever amen you give something good for your children, amen the pediatricians also suggest that whatever you teach from the first year till the 7th year of your child, that will be amen hallelujah, that will take care of them till 70 years. ಸೊ ಮಕ್ಕಳಿಗೆ ಮೊದಲು ದೇಮನ್ ಮನೇಲಿ ಏನು ಮಾಡಿ ದೇವರ ವಾಕ್ಯವನ್ನು ಓದಲಿಕ್ಕೆ ನೀವು ಸ್ಟಾರ್ಟ್ ಮಾಡಿ, ನಿಮ್ಮ ಮಕ್ಕಳು ಸ್ಟಾರ್ಟ್ ಮಾಡಲಿ. ನಿಮ್ಮ ಮನೆ ಆತ್ಮಿಕವಾದ ಮನೆಯಾಗಿ ಮಾರ್ಪಡ್ತದೆ. ನಿಮ್ಮ ಮನೆ ಪ್ರಾರ್ಥನೆ ಮನೆಯಾಗಿ ಮಾರ್ಪಡ್ತದೆ. ಯಾವಾಗ ದೇವರ ವಾಕ್ಯ ನಿಮ್ಮ ಮನೆಯಲ್ಲಿ ಓದ್ತೀರಾ ಆವಾಗ ದೇವರ ವಾಕ್ಯ ನಿಮ್ಮ ಮನೆಯಲ್ಲಿ ಕ್ರಿಯೆ ಮಾಡ್ತದೆ. ಹೌದು, ದೇವರ ವಾಕ್ಯವನ್ನು ಕೇಳುವಂಥದ್ದು ಬಹಳ ಒಳ್ಳೆಯದು. ಯು ಆರ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಯು ಆರ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಇಸ್ ವೆರಿ ಗುಡ್. ವೆನ್ ಯು ಹಿಯರ್ ದ ವರ್ಡ್ ಆಫ್ ಗಾಡ್, ಫೇತ್ ಕಮ್ಸ್, ನಂಬಿಕೆ ಬರ್ತದೆ. ವೆನ್ ಯು ರೀಡ್ ದ ವರ್ಡ್ ಆಫ್ ಗಾಡ್, ದ ವರ್ಕ್ ಆಫ್ ದ ವರ್ಡ್ ಆಫ್ ಗಾಡ್ ವಿಲ್ ಮ್ಯಾನಿಫೆಸ್ಟ್ ಇನ್ ಯುವರ್ ಲೈಫ್.
ನೀವು ದೇವರ ವಾಕ್ಯ ಓದುವಾಗ ದೇವರ ವಾಕ್ಯದ ಶಕ್ತಿ ನಿಮ್ಮಲ್ಲಿ ಕಾರ್ಯ ಮಾಡ್ತದೆ. ನೋಡ್ರಿ, ನಾನು ಹೇಳ್ಬೋದು, ಯೇಸು ಸ್ವಾಮಿ ತಂದೆಯಾದ ದೇವರು ಆದಿಯಲ್ಲಿ ದೇವರು ಏನು ಮಾಡಿದ್ರು, ಆಮೇಲೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ್ರು ಎಂಬುದಾಗಿ ನಾನು ಹೇಳ್ಬೋದು. ಬಟ್ ಅದು ದೇವರು ಹೇಳಿದಾಗ ಏನಾಯಿತು, ಅದು ಸೃಷ್ಟಿ ಆಯಿತು. ಸೊ ವೆನ್ ಐ ರೀಡ್ ದ ವರ್ಡ್ ಆಫ್ ಗಾಡ್, ಎಂ ದೇರ್ ಸಮ್ ಚೇಂಜಸ್ ವಿಲ್ ಹ್ಯಾಪನ್ ಇನ್ ಅಸ್. ಮೆನಿ ಅ ಟೈಮ್ಸ್ ವೆನ್ ಡಿಮನ್ ಪೊಸೆಸ್ ಪೀಪಲ್ ಕಮ್ ಟು ಅ ಚರ್ಚ್, ಐ ಟೆಲ್ ದಮ್ ದ ಫಸ್ಟ್ ಥಿಂಗ್, ರೀಡ್ ದ ವರ್ಡ್ ಆಫ್ ಗಾಡ್. Because it is, amen, hallelujah, amen, it is very, amen, hallelujah, it is very easy to, amen, cast away the demons and send. But if the word of God is not there in them, devara vakya avralli illa andre, amen, the word of God itself says, it comes with 7 times more than what it was. Word of God is very important. ನಾನು ಪ್ರಾರ್ಥನೆಯಲ್ಲಿ ಬೆಳಿಬೇಕಾದ್ರೆ, ನಾನು ಆತ್ಮಿಕನಾಗಿ ಬೆಳಿಬೇಕಾದ್ರೆ, ನನ್ನ ಪ್ರಾರ್ಥನಾ ಜೀವಿತ ಬೆಳಿಬೇಕಾದ್ರೆ ದೇವರ ವಾಕ್ಯ ಬಹಳ ಮುಖ್ಯ. ಆಮೇನ್. ನಾಲ್ಕನೇದಾಗಿ, ಫೋರ್ತ್ ಥಿಂಗ್, ಆಮೇನ್, ವೆರಿ ಇಂಪಾರ್ಟೆಂಟ್ ಥಿಂಗ್, ಬಹಳ ಮುಖ್ಯವಾದಂಥ ಕಾರ್ಯ, ನನ್ನ ಕುಟುಂಬ ನನ್ನ ಪ್ರಾರ್ಥನೆಯಲ್ಲಿ ಬೆಳಿಬೇಕಾದ್ರೆ, ಆ್ಯಸ್ ಎ ಫ್ಯಾಮಿಲಿ ಇಫ್ ವಿ ಹ್ಯಾವ್ ಟು ಗ್ರೋ ಇನ್ ದ ವರ್ಡ್ ಆಫ್ ಗಾಡ್, ಐ ನೀಡ್ ಟು ಹ್ಯಾವ್ ದ ಕಿಂಗ್ಡಮ್ ಮೆಂಟ್ಯಾಲಿಟಿ. ಮೈ ಮೆಂಟ್ಯಾಲಿಟಿ ಶುಡ್ ಬಿಕಮ್ ಕಿಂಗ್ಡಮ್ ಮೆಂಟ್ಯಾಲಿಟಿ. ನನ್ನ ಮೆಂಟ್ಯಾಲಿಟಿ ಏನಾಗಬಾರ್ದು, ನಾನು ನನ್ನ ಕುಟುಂಬ ನನ್ನ ಮಕ್ಕಳು ಮಾತ್ರವಾಗಬಾರ್ದು. ನಾನೇನು ಮಾಡಬೇಕು, ದೇವ್ರ ವಾಕ್ಯ ಹೇಳ್ತದೆ, ಇವತ್ತು ಎಷ್ಟು ಜನ ಯೆರೂಶಲೇಮ್ಗಾಗಿ ಪ್ರಾರ್ಥನೆ ಮಾಡ್ತಿದ್ದೀರಿ, ಎಷ್ಟು ಜನ ಇಸ್ರೇಲ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಪೌಲನ ಪತ್ರಿಕೆಗಳಲ್ಲಿ ಹೇಳ್ತಾನೆ, ಆಮೇಲೆ ಬೇಕಾದರೆ ಅದನ್ನು ಬರೆದುಕೊಂಡು ನಂತರ ಓದ್ರಿ, ಎಫೆಸ್ಯಾ ಅದರ 3:14-21 ಆಮೇಲೆ ಪೌಲನ್ ಈ ರೀತಿಯಾಗಿ ಹೇಳ್ತಾನೆ, ಯಾರಿಗೆಲ್ಲ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಇನ್ ಎಫೆಷಿಯನ್ಸ್ ಚಾಪ್ಟರ್ 3:14-21 ಪೌಲ್ ಟಾಕ್ಸ್ ಏಮನ್ ಟು ಫಾರ್ ವಾಟ್ ಆಲ್ ಯು ನೀಡ್ ಟು ಪ್ರೇ. ಆ್ಯಂಡ್ ಈವನ್ ಇನ್ ರೋಮನ್ಸ್ ಚಾಪ್ಟರ್ 10:1 ರೋಮ 10:1 ಸಹ ನೋಡ್ತೇವೆ, ಪೌಲನ್ ಹೇಳ್ತಾನೆ ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕು. 1 Timothy 2:1-4 1 Timothy 2:1-4 ಅಲ್ಲಿ ನೋಡ್ತೇವೆ ನಾವು ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕು. ಮತ್ತಾಯನ ಸುವಾರ್ತೆ 9 ಬುಕ್ ಆಫ್ ಮ್ಯಾಥ್ಯೂ, ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 9:37-38 ಸೇಸ್, ಫಾರ್ ಹೂಮ್ ವಿ ನೀಡ್ ಟು ಪ್ರೇ, ಯಾರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಸೊ ನಾನು ಇದರ ಮುಖಾಂತರವಾಗಿ ನಾನು ಹೇಳುವಂಥದ್ದು ಒಂದೇ ಪ್ರಿಯರೇ, ಆಮೇಲೆ ಅಲ್ಲಿ ನಾವು ಇವತ್ತು ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಅದು ದೇವರ ವಾಕ್ಯದಿಂದ ನಾವು ಕಲಿತು ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆಯಲ್ಲಿ ಆಮೇಲೆ ಮುಂಬರೋಣ, ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತದಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ಈ ಒಳ್ಳೆಯ ಸಮಯದಲ್ಲಿ ಕರ್ತನೆ ಈ ಜನರನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಈ ಕರ್ತನೆ ಈ ವೀಕ್ಷಿಸುವಂಥ ಎಲ್ಲ ಜನರನ್ನು ನನ್ನ ದೇವರ ಆಶೀರ್ವದಿಸ್ರಿ. ನಿಮ್ಮ ರೆಕ್ಕೆ ಮರೆಗಳಲ್ಲಿ ಅವರನ್ನು ಮರೆಮಾಚಿಕೊಳ್ಳಿ ಕರ್ತನೆ. ಅವರು ಪ್ರಾರ್ಥನೆಯಲ್ಲೂ ಸ್ವಾಮಿ ಪ್ರಾರ್ಥನಾ ಜೀವಿತದಲ್ಲೂ ಬೆಳೀಲಿಕ್ಕೆ ಅಪ್ಪ, ಹೆಚ್ಚಾಗಿ ನಿನ್ನ ಸಮ್ಮುಖದಲ್ಲಿ ಬೆಳೀಲಿಕ್ಕೆ, ಹೆಚ್ಚಾಗಿ ನಿನ್ನ ಕಾರ್ಯಗಳಲ್ಲಿ ಬೆಳೀಲಿಕ್ಕೆ, ಹೆಚ್ಚಾಗಿ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಪ್ರತಿನಿತ್ಯ ಅವ್ರು ಬೆಳೀಲಿಕ್ಕೆ ನನ್ನ ಸ್ವರ್ಗದಲ್ಲಿರುವಂಥ ನನ್ನ ದೇವರು ಸಹಾಯ ಮಾಡಬೇಕು. ನೀವೇ ಆಶೀರ್ವದಿಸಬೇಕು, ಬಲಗೊಳಿಸಬೇಕು. ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಾವು ಹೆಚ್ಚಾಗಿ ಮುಂದುವರಿಯಲಿಕ್ಕೆ ಸಹಾಯ ಮಾಡ್ರಿ. ನಿಮ್ಮ ಪಾದಗಳಿಗೆ ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ದೇವ್ ನಮ್ಮನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.